हाय फ्रेंड्स वेलकम बैक टू द चैनल अंकुर फार्म रिपनपेटेल अंकुर फार्म ऐन फेमस अरे हलसी नम गिड अदे फेमस इवर हर हर मूवत्त जास्ती तलिया हलसन इवलप अदर कसियन आलरे ना तुम वीडियोन हलसिन हण्णिन बे बट नार्मल निम्बू हलसिन हण्णिन सीजन एप्रिलु मे जून टाइमल आयता आ टाइमल यथेचवा एल नोड़े हलसिन हण्णु सिक्ताने हांगागि हलसिन हण्णिन डिफ्रेंट टाइप पायस माड्तारे आमेले मूलिका अंत माड्तारे तुंबा एल्ल अदे टाइमल माड्तारे बट नीवु थिंक माडि ಈಗ ಈ ಟೈಮ್ ಇದೆಯಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಆಫ್ ಸೀಸನ್ ಹಲ್ಸ್ ಆಗಲ್ಲ ಆ ಟೈಮಲ್ಲಿ ಎಲ್ಲರೂ ಹಲ್ಸ್ ಸಿಕ್ಕಿದ್ರೆ ಹೆಂಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಸೊ ಅದಕ್ಕೆ ಒಂದು ಸೊಲ್ಯೂಷನ್ ಅನ್ನು ಇವರು ಕಂಡುಕೊಂಡಿದ್ದಾರೆ ಏನಂದರೆ ಆಫ್ ಸೀಸನ್ ಹಲ್ಸಿನ ಹಣ್ಣುಗಳು ಆಯಿತಾ ಕಂಪ್ಲೀಟ್ಲಿ ನಿಮಗೆ ಈ ಟೈಮಲ್ಲಿ ಈ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಈ ಟೈಮಲ್ಲಿ ಬೆಳೆಯುವಂಥ ಹಲಸಿನ ತಳಿ ಕೂಡ ಇವರು ಡೆವಲಪ್ ಮಾಡಿದ್ದಾರೆ ಅದು ಕೆಲವು ಸಿಂಗಾಪುರ್ ತಳಿ ಇದೆ ಥೈಲ್ಯಾಂಡ್ ತಳಿ ಇದೆ ಮಲೇಷ್ಯನ್ ತಳಿ ಇದೆ ಅಲ್ವಾ ಅಮ್ಮ ಹೌದು ಹೌದು ಸೊ ಅದರ ಬಗ್ಗೆ ಒಂದು ಚಿಕ್ಕ ಪರಿಚಯನ ಈ ವಿಡಿಯೋದಲ್ಲಿ ಮಾಡಿಕೊಡ್ತೇವೆ ಇನ್ನೂ ಒಂದು ಸ್ಪೆಷಲ್ ಏನಂದರೆ ಅವರದ್ದೇ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ ಆಯಿತಾ ಅಂಕುರ ಫಾರ್ಮ್ ರಿಪ್ಪನ್ಪೇಟ್ ಅಂತ ಇದೇ ಒಂದು ಫಾರ್ಮ್ ಬಗ್ಗೆನೇ ಕೆಲವು ಎಕ್ಸ್ಕ್ಲೂಸಿವ್ ವೀಡಿಯೋಸನ್ನು ಅವ್ರು ಹಾಕಿದ್ದಾರೆ ಅದಕ್ಕೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ಗಳು ಸಿಗುತ್ತೆ ಈಗ ಹಲ್ಸಲ್ಲಿ ರಿತೇಶ್ ಅವರು ಹೇಳಿದಾಗೆ ನಿಮಗೆ ಮಾರ್ಕೆಟ್ ಫ್ಲಡ್ ಆಗಿಬಿಡುತ್ತೆ ನಿಮ್ಮ ಸೀಸನಲ್ಲಿ ನಿಮಗೆ ಬೇಜಾನ್ ವೆರೈಟೀಸ್ ನಿಮಗೆ ಕಲರ್ ಆಗ್ಬೋದು ಟೇಸ್ಟ್ ಆಗ್ಬೋದು ಶೇಪ್ ಆಗ್ಬೋದು ಬೇರೆ ಬೇರೆ ಥರದ ಹಲ್ಸುಗಳು ನಿಮಗೆ ಈ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ತನಕ ಸಾಮಾನ್ಯವಾಗಿ ಇರುತ್ತೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಸೊ ಏನಾಗುತ್ತಂದರೆ ಈಗ ಇದೊಂದು ಆಫ್ ಸೀಸನ್ ಅಂತ ಕ್ರಿಯೇಟ್ ಆಗುತ್ತೆ ಈಗ ಅಂದರೆ ಈ ಟೈಮಲ್ಲಿ ಯಾವುದೇ ರೀತಿ ಹಲ್ಸು ಬರೋದಿಲ್ಲ ಪರ್ಟಿಕ್ಯುಲರ್ ಹಲ್ಸು ಅಂತಲ್ಲ ಬೇರೆ ಇತರೆ ಹಣ್ಣುಗಳು ಕೂಡ ಬರೋದಿಲ್ಲ ಈ ಮಳೆ ಕಳೆದ ಮೇಲೆ ಏನಿದೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಅಷ್ಟೊತ್ತಿಗೆ ನೆಕ್ಸ್ಟ್ ಸೀಸನಿಂದ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಇದೊಂದು ಐದಾರು ತಿಂಗಳಲ್ಲಿದೆಯಲ್ಲ ಒಂದು ದೊಡ್ಡ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ ಮಾರ್ಕೆಟಲ್ಲಿ ಮಾರ್ಕೆಟಲ್ಲಿ ಜನರಿಗೆ ಕೊಳ್ಳುವ ಆಸಕ್ತಿ ಇರುತ್ತೆ ಸಪ್ಲೈ ಇರೋದಿಲ್ಲ ಸೊ ಈ ಟೈಮನ್ನು ನೀವು ಹೆಂಗೆ ಯುಟಿಲೈಸ್ ಮಾಡ್ಬೋದು ಅಂತ ಆಲೋಚನೆ ಮಾಡ್ತಾ ಇದ್ದೀನಿ ತುಂಬ ವರ್ಷದಿಂದ ಈ ಹಲಸಿನ ಬಗ್ಗೆ ಭಾಳ ಎಲ್ಲ ಕಲೆಕ್ಟ್ ಮಾಡಿದ್ದೀವಿ ಎಲ್ಲೆಲ್ಲೋ ಹೋಗಿ ಬೇರೆ ಬೇರೆ ವಿವಿಧ ತಳಿಗಳನ್ನೆಲ್ಲ ಕಲೆಕ್ಟ್ ಮಾಡಿ ಅದನ್ನು ಅಭಿವೃದ್ಧಿ ಮಾಡಿ ಸೇಲೆಲ್ಲ ಮಾಡ್ತಾ ಇದ್ದೀವಿ ಸೊ ಒಂದು 10 ವರ್ಷದ ಹಿಂದೆ ಇದು ಈ ತಳಿಯ ಹಿಂದೆ ಒಂದು ಸಣ್ಣ ಸ್ಟೋರಿ ಇದೆ 10 ವರ್ಷದ ಹಿಂದೆ ಒಬ್ಬರು ಇಲ್ಲಿ ಅನಂತಪುರ ಅಂತ ಒಂದು ಊರಿದೆ ನಮ್ಮ ರಿಪ್ಪನ್ಪೇಟೆಯಿಂದ ಹತ್ತಿರ ಅಲ್ಲೊಬ್ಬರು ಪ್ರಕಾಶ್ ನಾಯ್ಕರು ಅಂತ ಭಾಳ ದೊಡ್ಡ ಕೃಷಿಕರಿದ್ದಾರೆ ಸೊ ಅವರ ಪೈಕಿ ಒಬ್ಬರು ಮಲೇಷ್ಯಾ ದೇಶಕ್ಕೆ ಅವರು ನೇವಿಲಿದ್ದಾರೆ ಅವರ ರಿಲೇಟಿವ್ ಒಬ್ಬರು ಅಲ್ಲಿಗೆ ಹೋದಾಗ ಒಂದು ಸಸಿ ತಂದುಕೊಟ್ಟಿದ್ರು ಭಾಳ ಒಳ್ಳೆ ಹಣ್ಣು ಮಲೇಷ್ಯಾದಲ್ಲಿ ಭಾಳ ರುಚಿ ಇದೆ ಅಂತೇಳಿ ಕೆಂಪು ಸೊಳೆದು ಅಂತ ಹೇಳಿ ತಂದುಕೊಟ್ಟಿದ್ರು ಇವರು ಅದನ್ನು ತಮ್ಮ ಅಡಿಕೆ ತೋಟದಲ್ಲಿ ಹಾಕಿದರು ಅಲ್ಲಿ ನಮ್ಮ ತೋಟದಲ್ಲಿ ಕೆಲಸ ಮಾಡೋರು ಕೆಲವರು ನಮ್ಮ ಪರಿಚಯದವರು ಆತ್ಮೀಯರು ಕೆಲವರು ಹೋದಾಗ ಅರೆ ಈ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲೆಲ್ಲ ಹಣ್ಣು ಬರ್ತಾ ಇದೆ ಇವರೇ ಅದು ಹೆಂಗಿದೆ ನೋಡಿ ಒಂದ್ಸತಿ ಹಣ್ಣು ಭಾಳ ಚೆನ್ನಾಗಿದೆ ಅದು ಟೇಸ್ಟ್ ಎಲ್ಲ ಚೆನ್ನಾಗಿದೆ ಅದ್ರ ವಿಶೇಷ ಅಂದರೆ ಅಕ್ಟೋಬರ್ ನವೆಂಬರಲ್ಲಿ ನಮ್ಗೆ ಹಣ್ಣು ತಿನ್ಲಿಕ್ಕೆ ಸಿಕ್ತು ಈ ಟೈಮಲ್ಲಿ ಹಲಸಿನ ಹಣ್ಣು ನಾವು ನೋಡೇ ಅಂದರೆ ಕೇಳೇ ಇರಲಿಲ್ಲ ಈ ಟೈಮಲ್ಲೆಲ್ಲ ಬರುತ್ತೆ ಅಂತ ಹೇಳಿದರು ನಾವು ಆಮೇಲೆ ಕ್ರಮೇಣ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೋಡಿದರೆ ಅವರು ನಮಗೆ ಪರಿಚಯದವರೇ ಆಗಿದ್ದರು ಪ್ರಕಾಶ್ ನಾಯ್ಕರು ಭಾಳ ನಮ್ಮ ತಂದೆ ಸ್ನೇಹಿತರು ಅವರು ಅದೇ ಹೇಳ್ತಾ ಇದ್ರು ಅಂದರೆ ಒಂದು 2 ಇಯರ್ಸಲ್ಲೇ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂಥದ್ದು ಇನ್ನೂ ಅದರ ಅದ್ಭುತ ಒಂದು ವಿಶೇಷತೆ ಅಂದರೆ ಜಸ್ಟ್ ಸಣ್ಣ ಗಿಡದಲ್ಲೇ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ಸೊ ನಾವು ಅವರಿಗೆ ಸ್ವಲ್ಪ ಅವ್ರ ಜೊತೆ ಮಾತಾಡಿದಾಗ ಅವರಿಗೂ ಮನವರಿಕೆ ಆಯಿತು ಅಂದರೆ ಇಷ್ಟು ದೊಡ್ಡ ಕಮರ್ಷಿಯಲ್ ಪೊಟೆನ್ಷಿಯಲ್ ಇದೆ ಯಾಕಂದರೆ ಈ ಆಫ್ ಸೀಸನ್ ಅನ್ನೋದು ಏನಿದೆ ಅಂದರೆ ಮಳೆಗಾಲ ಕಳೆದ ತಕ್ಷಣ ನಿಮಗೆ ಹಬ್ಬಗಳ ಹರಿದಿನಗಳ ಸಾಲು ಸಾಲು ಕ್ರಿಯೇಟ್ ಆಗುತ್ತೆ ನಿಮಗೆ ದಸರಾ ಇರುತ್ತೆ ದೀಪಾವಳಿ ಇರುತ್ತೆ ಕ್ರಿಸ್ಮಸ್ ಇರುತ್ತೆ ನ್ಯೂ ಇಯರ್ ಇರುತ್ತೆ ಈದ್ ಮಿಲಾದ್ ಇರುತ್ತೆ ಸಂಕ್ರಾಂತಿ ಇರುತ್ತೆ ಯುಗಾದಿ ಇರುತ್ತೆ ಇಂಥ ವಿಶೇಷ ಹಬ್ಬ ಹರಿದಿನಗಳಿರುತ್ತೆ ಸೊ ಈ ಟೈಮಲ್ಲೆಲ್ಲ ಜನರಿಗೆ ಸ್ವಲ್ಪ ಆಚರಣೆ ಇದರಲ್ಲೆಲ್ಲ ಈ ಹಣ್ಣುಗಳು ನಿಮ್ಮ ತರಕಾರಿ ಹಣ್ಣುಗಳೆಲ್ಲ ಭಾಳ ಇಷ್ಟ ಜನರಿಗೆ ಅದನ್ನೆಲ್ಲ ಪರ್ಚೇಸ್ ಮಾಡಲಿಕ್ಕೆಲ್ಲ ಆಸಕ್ತಿ ಇರುತ್ತೆ ಆದರೆ ಇರೋದಿಲ್ಲ ಅವೈಲಬಿಲಿಟಿ ಇರೋದಿಲ್ಲ ಸೊ ಈ ಸೀಸನಲ್ಲಿ ಇಷ್ಟು ಅತ್ಯುತ್ತಮ ಒಂದು ಹಲಸು ಇಷ್ಟು ಒಳ್ಳೆ ಗುಣಮಟ್ಟದ್ದು ಇಷ್ಟು ಟೇಸ್ಟಿ ಹಲಸು ಬರುತ್ತೆ ಅಂತ ಆದರೆ ಅದಕ್ಕೆ ಭಾಳ ಒಂದು ಮಾರ್ಕೆಟ್ ಪೊಟೆನ್ಷಿಯಲ್ ಇದೆ ಭಾಳ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಅಂತ ಅವರಿಗೆ ನಮ್ಮ ಪ್ರಕಾಶ್ ನಾಯ್ಕರು ಅದರ ಓನರಿಗೆ ಮನವರಿಕೆ ಆಗಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಒಂದು 4 ಎಕರೆ ಪ್ಲಾಟನ್ನು ಪರ್ಚೇಸ್ ಮಾಡಿ ಇದಕ್ಕೋಸ್ಕರ ಒಂದು ಇದು ಹೇಳೋದು ನಾನು 4 ವರ್ಷದ ಹಿಂದೆ ಸೊ 4 ವರ್ಷದಿಂದ 4 ಎಕರೆ ಪ್ಲಾಟಲ್ಲಿ ಒಂದು 200 ಗಿಡ ಹಾಕಿದ್ದಾರೆ ಒಂದು 25 ಅಡಿ ಗ್ರಿಡ್ಡಲ್ಲಿ ಹಾಕ್ಕೊಂಡು ಈಗ 2ನೇ ವರ್ಷದಿಂದನೇ ಅವರಿಗೆ ಬೆಳೆ ಸ್ಟಾರ್ಟ್ ಆಗಿಬಿಡ್ತು ಅವರೀಗ ಸುಮಾರು ಒಂದು 2 ವರ್ಷದ ಬೆಳೆನೆಲ್ಲ ಮಾರ್ಕೆಟ್ ಮಾಡ್ತಾಯಿದ್ದಾರೆ ಭಾಳ ನಿಮಗೆ ಸೀಸನ್ನಲ್ಲಿ ನಿಮ್ಗೆ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ಅಷ್ಟು ಬೆಲೆ ಇವರಿಗೆ ಈ ಟೈಮಲ್ಲಿ ಸಿಗುತ್ತೆ ಪ್ಲಸ್ ಇವ್ರು ಹೇಳಿದ ಬೆಲೆಗೆ ಅದು ಮಾರಾಟ ಆಗುತ್ತೆ ಸೊ ಇಷ್ಟು ಉತ್ತಮ ತಳಿಯನ್ನು ನಾವೊಂದು ಪ್ರಕಾಶ್ ಚಂದ್ರ ಅಂತ ಒಂದು ಹೆಸರಿಟ್ಟಿದ್ದೇವೆ ಮೂಲತಃ ಮಲೇಷ್ಯಾದ್ದು ತಳಿ ಅದು ನಮ್ಮ ಪ್ರಕಾಶ್ ನಾಯ್ಕರು ಅದನ್ನು ಪೋಷಿಸಿ ಬೆಳವಣಿಗೆ ಮಾಡಿ ಅದನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದರಿಂದ ಪ್ರಕಾಶ್ ಚಂದ್ರ ಅಂತ ಇಟ್ಟಿದ್ವಿ
ಚಂದ್ರ ಯಾಕಿಟ್ಟಿದೆ ಅಂದ್ರೆ ಇದು ಸ್ವಲ್ಪ ಆರೆಂಜ್ ಕಲರ್ ಲೈಟ್ ಕೇಸರಿ ಕಲರ್ ಬರುತ್ತೆ ಬಹಳ ಒಳ್ಳೆ ರುಚಿ ನಿಮಗೆ ಆಲ್ಮೋಸ್ಟ್ ಮೇಣನೇ ಇರೋದಿಲ್ಲ ಸೋ ಈ ತಳಿ ಅದು ಇದು ಆ ತಳಿಯ ನಮ್ಮ ಮದರ್ ಪ್ಲಾಂಟ್ ಬ್ಲಾಕ್ ಇದು ನಾವು ಆ ಮರನ ಇಲ್ಲಿ ಕಸಿ ಮಾಡಿ ನಾಟಿ ಮಾಡ್ಕೊಂಡು ಇದರಿಂದ ನಿಮಗೆ ಮಾರಾಟಕ್ಕೆ ಗಿಡಗಳನ್ನು ರೆಡಿ ಮಾಡ್ತೇವೆ ಸೋ ಆಕ್ಚುಲಿ ನಿಮಗೆ ಇದರಲ್ಲಿ ಒಂದು ಹಣ್ಣು ಆಲ್ರೆಡಿ ಬಂದಿದೆ ಬಂದು ಇದು ಎರಡನೇ ಹಣ್ಣು ಇದು ಆಲ್ಮೋಸ್ಟ್ ರೆಡಿ ಆಗಿದೆ ಇನ್ನೊಂದು ಎರಡು ಮೂರು ದಿನ ಒಂದು ನಾಲ್ಕು ದಿನ ವೇಟ್ ಮಾಡಿದ್ರೆ ಒಂದು ಹಣ್ಣು ರೆಡಿ ಆಗುತ್ತೆ ಈ ಮರದಲ್ಲಿ ಸೋ ಅಲ್ಲಿ ಕಾಣ್ತಾ ಇದೆ ನಿಮಗೆ ಪ್ಲಸ್ ಇನ್ನು ನೆಕ್ಸ್ಟ್ ಹಣ್ಣು ರೆಡಿ ಆಗ್ತಾ ಇದೆ ಮರದಲ್ಲಿ ಆಲ್ರೆಡಿ ಸೋ ಇದು ಒಂದು ಗಿಡ್ಡ ತಳಿ ಇದು ನಮ್ಮ ನಾಟಿ ತಳಿ ಹಾಗೆ ಅಲ್ಲ ಒಂದು ಡ್ವಾರ್ಫ್ ವೆರೈಟಿ ಇದಕ್ಕೆ ಜಾಸ್ತಿ ಸ್ಪೇಸಿಂಗ್ ಕೂಡ ಬೇಡ ಪ್ಲಸ್ ನಿಮಗೆ ನಾಟಿ ಮಾಡಿದ ಎರಡನೇ ವರ್ಷಕ್ಕೆ ಇಳುವರಿ ಸ್ಟಾರ್ಟ್ ಆಗಿಬಿಡುತ್ತೆ ಸೋ ನಿಮಗೆ ಇದೊಂದು ಮಾರ್ಕೆಟ್ ದೃಷ್ಟಿಯಿಂದ ಯೋಚನೆ ಮಾಡಿದರೆ ಭಾಳ ಅತ್ಯುತ್ತಮವಾದ ತಳಿ ಪ್ಲಸ್ ಕ್ವಾಲಿಟಿ ವೈಸ್ ಕೂಡ ಹಾಗೇ ನಿಮಗೆ ಯಾವುದೇ ಮಳೆ ಇದರ ಪ್ರಾಬ್ಲಮ್ ಇರೋದಿಲ್ಲ ಯಾವುದೇ ಫಂಗಲ್ ಅಟ್ಯಾಕ್ ಆಗುವ ಅಂಥದ್ದು ಅಂದರೆ ಮಳೆ ಜಾಸ್ತಿಯಾಗಿ ನೀರು ಜಾಸ್ತಿ ಯಾಕಂದರೆ ಇದು ಕಂಪ್ಲೀಟ್ಲಿ ಆಫ್ ಸೀಸನಲ್ಲಿ ಬರುತ್ತೆ ಈ ಬೆಳೆ ಸೊ ಇದಕ್ಕೆ ಭಾಳ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಎಲ್ಲರೂ ನಮ್ಮ ಈ ಬಯಲುಸೀಮೆಯವರು ಭಾಳ ಇದ್ರ ಬಗ್ಗೆ ಆಸಕ್ತಿ ವಹಿಸ್ತಾ ಇದ್ದಾರೆ ಯಾಕಂದರೆ ಹಲಸು ಅನ್ನೋದು ನಿಮಗೆ ನೀರು ಗೊಬ್ಬರ ಅಷ್ಟೇನು ಅಗತ್ಯ ಇಲ್ಲ ಒಂದು ಸತಿ ಬೆಳವಣಿಗೆ ಆದಮೇಲೆ ಝೀರೋ ಇನ್ಪುಟ್ ಕ್ರಾಪ್ ಅಂತ ಹೇಳ್ತಾರೆ ಮತ್ತು ಇದೊಂದು ಪರ್ಮನೆಂಟ್ ಕ್ರಾಪ್ ಇದು ಯಾಕಂದರೆ ಒಂದು ಎರಡು ಮೂರು ವರ್ಷ ಸ್ವಲ್ಪ ಕಾಪಾಡ್ಕೋಬಿಟ್ರೆ ಮತ್ತೆ ನಿಮಗೆ ಅದನ್ನು ಹಣ್ಣು ಕೊಯ್ಯೋದು ಕೆಲಸ ಮಾತ್ರ ಹಣ್ಣು ಕೊಯ್ದು ಮಾರಾಟ ಮಾಡೋದು ಕೆಲಸ ಮಾತ್ರ ಪ್ಲಸ್ಸು ಇದರಲ್ಲಿ ಇನ್ನೊಂದು ವಿಶೇಷತೆ ಅಂದರೆ ಹಣ್ಣು ಇಷ್ಟು ಗುಣಮಟ್ಟದ್ದಾದರೂ ಕೂಡ ಇದರ ಕಾಯಿ ಇದೆಯಲ್ಲ ತರಕಾರಿಯಾಗಿ ನಾವೇನು ಯೂಸ್ ಮಾಡ್ತೀವಿ ಗುಜ್ಜೆ ಅಂತ ಹೇಳ್ತೀವಿ ನಾವು ಇದೆಲ್ಲ ನಮ್ಮ ಸೌತ್ ಕೇಂದ್ರ ಈ ಕಡೆ ಮಲೆನಾಡು ಕಡೆ ಎಲ್ಲ ಭಾಳ ಜನಪ್ರಿಯ ಗುಜ್ಜೆ ಪದಾರ್ಥಗಳು ಈಗ ಗಣಪತಿ ಹಬ್ಬದ ಟೈಮಲ್ಲೆಲ್ಲ ಮಾಡ್ತಾರೆ ಸಾಮಾನ್ಯವಾಗಿ ಪ್ಲಸ್ ಯಾವುದೇ ಸಭೆ ಸಮಾರಂಭಗಳಲ್ಲಿ ಒಂದು ಗುಜ್ಜೆ ಅದು ಹಲಸಿನ ಒಂದು ಗುಜ್ಜೆ ಅದು ಕಡಿಗೆ ಗಸಿ ಅಂತ ನಮ್ಮ ಕೊಂಕಣಿಯವರಲ್ಲಿ ಮಾಡ್ತಾರೆ ಸೊ ಇದು ಪೋಡಿ ಮಾಡ್ತಾರೆ ಪಲ್ಯ ವಿಧ ವಿಧವಾದ ಪಲ್ಯಗಳು ಮಾಡ್ತಾರೆ ಅದಕ್ಕೆ ಭಾಳ ಸೂಟ್ ಆಗುತ್ತೆ ಈ ಪರ್ಟಿಕ್ಯುಲರ್ ತಳಿ ನಿಮಗೆ ಸೀಡ್ ಡೆವಲಪ್ಮೆಂಟ್ ಸ್ವಲ್ಪ ಲೇಟು ಹಾಗಾಗಿ ನಿಮಗೆ ಗುಜ್ಜೆ ಆಗಿ ಕೂಡ ಇದು ಭಾಳ ಯೂಸ್ಫುಲ್ ಆಗಿದೆ ಸೊ ನಿಮಗೆ ಇದು ಡಬಲ್ ಅಡ್ವಾಂಟೇಜ್ ಈ ತಳಿ ಬೆಳೆಸಿದರೆ ಸೊ ನೀವು ಬೇಕಾದ್ರೆ ಹಣ್ಣು ಬರೋ ತನಕ ವೇಟ್ ಮಾಡಿ ಕೂಡ ಮಾರ್ಕೆಟಿಗೆ ಕೊಡ್ಬೋದು ಈವನ್ ಗುಜ್ಜೆಗೆ ನಮ್ಮ ಪ್ರಕಾಶ್ ನಾಯಕರು ಮಾರಾಟ ಮಾಡ್ತಾ ಇದ್ದಾರೆ ಭಾಳ ಡಿಮಾಂಡ್ ಅವರಿಗೆ ಒಂದು ಸತಿ ಬಂದರೆ ಕ್ವಿಂಟಾಲು ಟನ್ಗಟ್ಟಲೆ ಆರ್ಡ್ರ್ ಬಂದುಬಿಡುತ್ತೆ ಈಗ ಸದ್ಯ ಸಣ್ಣ ತೋಟ ಅವ್ರದ್ದು ಸ್ವಲ್ಪ ಸ್ವಲ್ಪ ಅವ್ರದ್ದು ಎಷ್ಟು ಇಳುವರಿ ಬರ್ತಾ ಇದೆ ಅದನ್ನು ಮಾರಾಟ ಮಾಡ್ತಿದ್ದಾರೆ ನೀವು ನಂಬ್ತಿರೋ ಬಿಡ್ತೀರೋ ಆಫ್ ಸೀಸನಲ್ಲಿ ಈಗ 50 ರಿಂದ 100 ರೂಪಾಯಿ ಕೆ ಜಿಗೆ ಅವ್ರದ್ದು ಮಾರಾಟ ಆಗ್ತಾ ಇದೆ ಸೊ ಇದೊಂದು ಭಾಳ ಮಾರ್ಕೆಟ್ ಪೊಟೆನ್ಷಿಯಲ್ ಇರುವಂಥ ತಳಿ ಪ್ಲಸ್ ಹಲಸಲ್ಲಿ ಇನ್ನೊಂದು ಸಣ್ಣ ವಿಷಯ ಹಲಸಲ್ಲಿ ನಿಮಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಕ್ರಿಯೇಟ್ ಆಗ್ತಾ ಇದೆ ಯಾಕಂದರೆ ನಾವು ನಮ್ಮ ನರ್ಸರಿಯವ್ರಿಗೆ ಬಂದಾಗ ಅಥವಾ ನಮ್ಮ ರಿಲೇಟಿವ್ಸ್ ಎಲ್ಲ ಕೇಳಿದಾಗ ನೀವೇನು ಹಲಸಿನ ಗಿಡ ಎಲ್ಲ ಮಾರಾಟ ಮಾಡೋದು ಯಾರು ತೊಗೊಳ್ತಾರದು ನಮ್ಮಲ್ಲಿ ಹಿತ್ತಲ್ಲಿ ಬಿದ್ದು ಕೊಳತು ಹೋಗ್ತಾ ಇದೆ ಯಾರು ಕೇಳೋರಿಲ್ಲ ಅಂತ ಹೇಳ್ತಾರೆ ಯಾಕಂದರೆ ಅವ್ರಿಗೆ ಆ ತಿಳುವಳಿಕೆ ಇಲ್ಲ ಆದರೆ ನಿಮಗೆ ನಂಬ್ತಿರೋ ಬಿಡ್ತಿರೋ ಇನ್ನೊಂದು ದಶಕ ಕಂಡುಬಿಟ್ರೆ ಈಗ ಇಂಟರ್ನ್ಯಾಷನಲಿ ಭಾಳ ದೊಡ್ಡ ಮಾರ್ಕೆಟ್ ಕ್ರಿಯೇಟ್ ಆಗ್ತಾ ಇದೆ ಹಲಸಿನ ಈ ಗುಜ್ಜೆ ಅಂತ ಏನು ಹೇಳಿದೆ ಎಳೆ ಹಲಸಿನ ಗುಜ್ಜೆ ಅದರಲ್ಲಿ ಭಾಳ ರಿಸರ್ಚ್ ಆಗಿ ಅದು ನಮ್ಮ ಡಯಾಬಿಟೀಸ್ ಅಂದರೆ ಸಕ್ಕರೆ ಕಾಯಿಲೆಗೆ ಪೇಷಂಟ್ಸ್ ಇದ್ದಾರಲ್ಲ ಅವರಿಗೆ ಆಲ್ಮೋಸ್ಟ್ ಅದು ಮೆಡಿಸಿನಲ್ ಥರ ವರ್ಕ್ ಆಗುತ್ತೆ ಅದು ಅಂದರೆ ಆ ಹಲಸಿನ ಗುಜ್ಜೆ ಪದಾರ್ಥ ತಿಂದರೆ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಇಮ್ಮಿಡಿಯೇಟ್ಲಿ ಕಮ್ಮಿ ಆಗುತ್ತೆ ಇದಕ್ಕೆ ಹೈಪೋಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳ್ತಾರೆ ಇದರಲ್ಲಿ ಭಾಳ ಇದೆ ಈ ಏನು ಗುಜ್ಜೆ ಅಂತ ಹೇಳ್ತೀವಿ ಸೊ ಈ ಕಾರಣದಿಂದಾಗಿ ಪ್ಲಸ್ ಇದು ಇದರ ಎಳೆ ಗುಜ್ಜೆ ಇದೆಯಲ್ಲ ಅದನ್ನು ಕಟ್ ಮಾಡಿ ಕ್ಯೂಬ್ಸ್ ಮಾಡಿ ಫ್ರೋಜನ್ ಟೆಂಡರ್ ಜಾಕ್ ಫ್ರೂಟ್ ಅಂತ ಎಲ್ಲ ಮಾರಾಟ ಮಾಡ್ತಾ ಇದ್ದಾರೆ ಅದು ಒಂದು ವರ್ಷ ಎರಡು ವರ್ಷ ರೆಡಿ ಟು ಕುಕ್ ಫಾರ್ಮ್ಯಾಟಲ್ಲೆಲ್ಲ ಸಿಗ್ತಾ ಇದೆ ಈಗ ಮಾರ್ಕೆಟಲ್ಲಿ ಸೊ ಈ ಟೆಂಡರ್ ಜಾಕ್ ಫ್ರೂಟ್ ಅನ್ನೋದು ಏನಿದೆ ನಿಮ್ಮ ಎಂಟೈರ್ ಈ ಪೋರ್ಕ್ ಅಂತ ಹೇಳ್ತೀವಿ ಬೀಫ್ ಅಂತ ಹೇಳ್ತೀವಿ ಇದೇನು ಮಾಂಸದ ಪದಾರ್ಥಗಳಿದೆ ಅದರದ್ದು ಏನೇನು ಅಡುಗೆ ಪದಾರ್ಥ ಇದೆ ಅದನ್ನು ಕಂಪ್ಲೀಟ್ 100% ರಿಪ್ಲೇಸ್ ಮಾಡಿದರೂ ಕೂಡ ನಿಮ್ಗೆ ಅದರ ಟೇಸ್ಟಲ್ಲಿ ವ್ಯತ್ಯಾಸವೇ ಗೊತ್ತಾಗೋದಿಲ್ಲಂತೆ ಅಂದರೆ ಆ ಫಾರಿನರ್ಸಿಗೆಲ್ಲ ಈ ಬರ್ಗರ್ ಒಳಗಡೆ ಪ್ಯಾಟೀಸು ಪ್ಲಸ್ ಅದರಲ್ಲಿ ಫಿಲ್ಲಿಂಗ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಹಲಸಿಂದ ರಿಪ್ಲೇಸ್ ಆಗ್ತಾ ಇದೆ ಪ್ಲಸ್ ಈಗ ವೀಗನಿಸಮ್ ಅಂತ ನಿಮ್ಗೆ ಗೊತ್ತಿರ್ಬೋದು ಭಾಳ ಒಂದು ಟ್ರೆಂಡ್ ಆಗ್ತಾ ಇದೆ ಅಂದರೆ ಮಾಂಸ ಆಹಾರ ಪ್ಲಸ್ ಈ ಡೈರಿ ಫುಡ್ಡನ್ನೆಲ್ಲ ತ್ಯಜಿಸಿ ಸ್ವಲ್ಪ ಸಸ್ಯಜನ್ಯ ಆಹಾರಗಳ ಕಡೆ ಜನರು ಸ್ವಲ್ಪ ಒಲವು ತೋರಿಸ್ತಾ ಇದ್ದಾರೆ ಸೊ ಇದೊಂದು ನ್ಯಾಚುರಲಿ ವೀಗನ್ ಫ್ರೂಟ್ ಇದು ಸೊ ಆ ಲೆಕ್ಕದಲ್ಲಿ ಕೂಡ ಇದಕ್ಕೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಕ್ರಿಯೇಟ್ ಆಗ್ತಾ ಇದೆ ಸೊ ಇದಕ್ಕೊಂದು ಮಾರ್ಕೆಟ್ ಕ್ರಿಯೇಟ್ ಆಗುವವರೆಗೆ ಈಗಲೇ ಅದ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿ ಇದನ್ನೊಂದು ಬೆಳೆ ಮಾಡಿದರೆ ಮುಂದೆ ರೈತರು ತುಂಬ ಲಾಭ ಪಡ್ಕೋಬೋದು ಅಂತ ನಮ್ಮದೊಂದು ಅನಿಸಿಕೆ ಅಮೋಗ್ ಈ ಹಲಸನ್ನು ಎಲ್ಲಾದರೂ ಕಮರ್ಷಿಯಲಿ ಬೆಳಿಬೇಕು ಅನ್ನೋರಿಗೆ ಸಾಧಾರಣ ಒಂದು ಎಕರೆಯಲ್ಲಿ ಎಷ್ಟು ಪ್ರಾಫಿಟನ್ನು ತೆಗಿಬೋದು ಅನ್ನೋ ಒಂದು ಕ್ವಶನ್ ಇರುತ್ತೆ ಅದಕ್ಕೇನಾದ್ರು ಆನ್ಸರ್ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದರೆ ಅದು ಎಕ್ಸಾಕ್ಟ್ ಹೀಗೆ ಅಂತ ಹೇಳಲಿಕ್ಕಾಗಲ್ಲ ಇದೊಂದು ನ್ಯಾಚುರಲ್ ಬೆಳೆ ಆದರೆ ಒಂದು ಜನರಲ್ ಒಂದು ಎವರೇಜ್ ಒಂದು ಹೇಳ್ತೀನಿ ಈ ಇಂಥ ತಳಿ ಇದೆಯಲ್ಲ ಮಲೇಷ್ಯನ್ ಆಗಲಿ ಥೈಲ್ಯಾಂಡ್ ಆಗಲಿ ಇದು ಗಿಡ್ಡ ತಳಿಗಳು ಇದೊಂದು 15-20 ಅಡಿ ಸ್ಪೇಸಿಂಗಲ್ಲಿ ಒಂದು ಗಿಡದ ಒಂದು ಗಿಡಕ್ಕೆ ಸ್ಪೇಸಿಂಗ್ ಇಟ್ಟು ನೆಡ್ಬೋದು ಓಕೆ ಸೊ ಒಂದು ಎಕರೆಗೆ ನಿಮ್ಗೆ 20 ಅಡಿ ಸ್ಪೇಸಿಂಗ್ ಅಂತ ಇಟ್ಕೊಂಡ್ರೆ ಒಂದು 100 ಗಿಡ 100-110 ಗಿಡ ಕೂರುತ್ತೆ ಒಂದು ಎಕರೆ ಒಂದು ಎಕರೆಯಲ್ಲಿ ಕೂರುತ್ತೆ ಸೊ 100 ಗಿಡಕ್ಕೆ
ಒಂದು ಗಿಡದಲ್ಲಿ ಸಾಮಾನ್ಯ ನೀವು ಏನಾಗುತ್ತೆ ಅಂದ್ರೆ ಇದು ಬಹಳ ಅರ್ಲಿ ಯೀಲ್ಡಿಂಗ್ ವೆರೈಟೀಸ್ ಇದು ಎರಡನೇ ವರ್ಷಕ್ಕೆ ಇಳುವರಿ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಅದನ್ನ ಬಂತು ಅಂತ ಬಿಡಂಗಿಲ್ಲ ಇದು ಅದರ ಗಿಡ ಇನ್ನು ಎಸ್ಟಾಬ್ಲಿಷ್ ಆಗಿ ಸ್ವಲ್ಪ ಅದರ ಗಾತ್ರವನ್ನು ಬೆಳೆಸ್ಕೊಂಡ ಮೇಲೆ ಬಿಟ್ಟರೆ ಇಳುವರಿ ಜಾಸ್ತಿ ಬರುತ್ತೆ ಹಾಗಾಗಿ ನೀವು ಎರಡನೇ ವರ್ಷದ್ದು ಮೂರನೇ ವರ್ಷದ್ದು ಇವನ್ ನಾಲ್ಕನೇ ವರ್ಷದ್ದು ತೆಗೆದಾಕಿದ್ರೆ ಐದನೇ ವರ್ಷಕ್ಕೆ ಒಂದು ಸಾಧಾರಣ ಒಂದು ಅಂದಾಜು ಐದನೇ ವರ್ಷಕ್ಕೆ ಒಂದು ಗಿಡದಲ್ಲಿ ನಿಮ್ಗೆ ಕನಿಷ್ಠ ಒಂದು ಒಂದು ಕ್ವಿಂಟಲ್ ಆದ್ರೂ ಬರಬಹುದು ಅಂತ ನಮ್ದು ಒಂದು ಅಬ್ಸರ್ವೇಷನ್ ಇದೆ ಸೊ ಒಂದು ಎಕರೆಗೆ ಸಾಧಾರಣ ನಿಮ್ಗೊಂದು ಒಂದು ಮರಕ್ಕೆ ಒಂದು ಕ್ವಿಂಟಲ್ ಅಂದ್ರೆ ಒಂದು ಟನ್ ಸಾಧಾರಣ ನಿಮ್ಗೊಂದು ಪ್ರೊಡ್ಯೂಸ್ ಸಿಗುತ್ತೆ ಪ್ಲಸ್ ಇದು ಒಂದು ಸೀಸನ್ ದೊಡ್ಡದಿದು ಈ ಪ್ರಕಾಶ್ ಚಂದ್ರ ತಳಿ ಇದೆಯಲ್ಲ ಇದೊಂದು ಅದೇ ಹೇಳಿದ್ನಲ್ಲ ದಸರಾದಿಂದ ಯುಗಾದಿ ಅಂತ ಇಟ್ಕೋಬಹುದು ಆರು ತಿಂಗಳಲ್ಲಿ ಬರುತ್ತೆ ಇದು ಸೊ ಒಂದು ಮರದಲ್ಲಿ ಹತ್ತು ಟನ್ಕ್ಕಿಂತ ಜಾಸ್ತಿನೇ ಬರ್ಬೋದು ಯಾಕಂದ್ರೆ ಎರಡು ಸತಿ ಬೇಕಾದ್ರೂ ಅದರಲ್ಲಿ ಪ್ರೊಡ್ಯೂಸ್ ತೆಗಲಿಕ್ಕೆ ಸಾಧ್ಯ ಇದೆ ಸೊ ಇದೆಲ್ಲ ಒಂದು ಅಂದಾಜು ಹತ್ತು ಟನ್ ಅಂತ ಇಟ್ಕೊಂಡ್ರೆ ನಿಮ್ಗೆ ಒಂದು ಎಕರೆಗೆ ಹತ್ತು ಟನ್ ಅಂದ್ರೆ ಈಗ ಆಫ್ ಸೀಸನ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಕೆಜಿಗೆ ಒಂದು ಐದನೇ ವರ್ಷಕ್ಕೆ ತರ್ಟಿ ರುಪೀಸ್ ಅಂತ ಹಿಡಿದ್ರು ಕೂಡ ಬರೀ ತರಕಾರಿ ಮಾರಾಟ ಮಾಡಿಯೇ ನಿಮ್ಗೊಂದು ಎಷ್ಟಾಯ್ತು ಹತ್ತು ಟನ್ ಇಂಟು ತರ್ಟಿ ಅಂದ್ರೆ ನಿಮ್ಗೆ ಹತ್ತು ಸಾವಿರ ಇಂಟು ತರ್ಟಿ ಮೂರು ಲಕ್ಷ ಆಯ್ತು ನಿಮ್ಗೆ ಮೂರು ಲಕ್ಷ ಕೂತಲ್ಲಿ ಮೂರು ಲಕ್ಷ ಬರುತ್ತೆ ನಿಮ್ಗೆ ಪ್ಲಸ್ ಇದನ್ನೇನಾದ್ರೂ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಅಂದ್ರೆ ಚಿಪ್ಸ್ ಮಾಡ್ಲಿಕ್ಕೆ ಹಪ್ಪಳ ಮಾಡ್ಲಿಕ್ಕೆ ಇದನ್ನ ಫ್ರೀಜ್ ಡ್ರೈ ಮಾಡಿ ಫ್ರೋಜನ್ ಜಾಕ್ ಕೊಟ್ಟು ರೆಡಿ ಟು ಕುಕ್ ಅವರೊಟ್ಟಿಗೆಲ್ಲ ಒಡಂಬಡಿಕೆ ಮಾಡ್ಕೊಂಡ್ರೆ ಇನ್ನೂ ನಿಮ್ಗೆ ಒಳ್ಳೆ ಇನ್ಕಮ್ ಸಿಗ್ಬಹುದು ಪ್ಲಸ್ ಕ್ರಮೇಣ ಹೋಗ್ತಾ ಹೋಗ್ತಾ ಇಳುವರಿ ಜಾಸ್ತಿ ಆಗ್ತಾ ಆಗ್ತಾ ಇನ್ನೂ ಜಾಸ್ತಿ ಇಳುವರಿ ಎಕ್ಸ್ಪೆಕ್ಟ್ ಮಾಡಬಹುದು ಪ್ಲಸ್ ಇದನ್ನು ಈಗ ಈಗಿನ ಕಂಡೀಷನ್ ಹೇಳ್ತಾ ಇರೋದು ಫ್ಯೂಚರ್ ಅಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಎಕ್ಸ್ಪೋರ್ಟ್ ವ್ಯವಸ್ಥೆ ಎಲ್ಲ ಕ್ರಿಯೇಟ್ ಆದ್ರೆ ಅದರಲ್ಲಿ ಡಾಲರ್ಸ್ ಲೆಕ್ಕದಲ್ಲಿ ಈಗ ರುಪೀಸ್ ಲೆಕ್ಕದಲ್ಲಿ ಹೇಳಿದ್ನಲ್ಲ ಡಾಲರ್ಸ್ ಲೆಕ್ಕದಲ್ಲಿ ನಿಮ್ಗೆ ಅಂದ್ರೆ ಆಬ್ವಿಯಸ್ಲಿ ಜಾಸ್ತಿ ಆಗುತ್ತೆ ವಂಡರ್ಫುಲ್ ವಂಡರ್ಫುಲ್ ನೋಡಿ ಜಾಗ ಎಲ್ಲ ಇದ್ರೆ ಒಂಥರ ಅದರಲ್ಲಿ ನಾನು ಅದೇ ಹೇಳ್ತಿದ್ದೆ ಅಮೋಘ್ ಅವರಿಗೆ ಲಾಸ್ಟ್ ಟೈಮ್ ಒಂದು ಕ್ವಶನ್ ಕೇಳಿದ್ದೆ ನಿಮ್ದು ಇಷ್ಟು ದೊಡ್ಡ ಜಾಗ ಇದೆಯಲ್ಲ ಅಮೋಘ್ ಇದರಲ್ಲಿ ಏನಾದ್ರು ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸೋ ಇನ್ನೇನೋ ಮಲ್ಟಿಪ್ಲೆಕ್ಸೋ ಹಿಂಗೆಲ್ಲ ಮಾಡಿಬಿಟ್ರೆ ಆರಾಮಾಗಿರ್ಬೋದಲ್ಲ ಅಂತ ಹೇಳಿದರೆ ಅವ್ರು ಹೇಳ್ತಾರೆ ನೀವು ಚಿನ್ನದ ಮೊಟ್ಟೆ ಇಡೋ ಕೋಳಿ ಬಗ್ಗೆ ಕೇಳಿದಿರಾ ಅದು ಒಂದೇ ಸಲ ಅದನ್ನು ಮೊಟ್ಟೆ ಬರುತ್ತಂತಲ್ಲ ಡೈಲಿ ಡೈಲಿ ಇಡುತ್ತದು ಸೊ ಹಾಗೆ ನಿಮಗೆ ಪ್ರಾಫಿಟ್ ಗೈನ್ ಆಗೋದು ಅಂತ ಹೇಳಿದಾಗ ನಿಜಕ್ಕೆ ಹೌದು ಅನಿಸ್ತು ಮತ್ತು ಇವ್ರು ಮಾಡ್ತಿರೋ ಸರ್ವಿಸ್ ಇದೆಯಲ್ಲ ಸೀರಿಯಸ್ಲಿ ಎಷ್ಟು ದೊಡ್ಡ ಜಾಗ ಇದೆ ಅಂದ್ರೆ ಅದು ನನಗನ್ಸೋದು ಇಷ್ಟು ದೊಡ್ಡ ಜಾಗ ಸಿಟಿಯಲ್ಲೆಲ್ಲ ಇದ್ರೆ ಗುಡ್ಸಿ ಗುಂಡಾಂತರ ಮಾಡಿಬಿಡ್ತಿದ್ರು ಆಯ್ತಾ ಒಂದಿಷ್ಟು ಫ್ಲಾಟ್ಗಳು ಒಂದಿಷ್ಟು ಸಿಟಿ ಆಗ್ತಾ ಇದೆ ನಮ್ಮ ರಿಪ್ಪನ್ಪೇಟೆ ಅನ್ನೋದು ನೀವು ಒಂದು ಹತ್ತು ವರ್ಷದ ಹಿಂದೆ ಬಂದ್ರೆ ಇದು ಯಾವ ಸಿಟಿ ಆಗಿದೆ ಅನ್ಕೋಬೇಕು ಅಷ್ಟು ಡೆವಲಪ್ ಆಗಿದೆ ಬಟ್ ಸೈಡ್ ಜಾಗಗಳು ಏನಿದೆ ಎಲ್ಲ ಲೇಔಟ್ಗಳ ಕನ್ವರ್ಟ್ ಆಗ್ತಾ ಇದೆ ಬಟ್ ಇವ್ರ ಫಾರ್ಮ್ ಅಂತೂ ಮೊದಲು ಹೆಂಗಿತ್ತು ಹಂಗೆ ಇದೆ ಇನ್ನೂ ಸ್ವಲ್ಪ ಜಾಸ್ತಿ ಜಾಸ್ತಿ ರಿಸರ್ಚ್ ಮಾಡಿ ಹೊಸ ಹೊಸ ಬೆಳೆನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಇವರು ಟ್ರೈ ಮಾಡ್ತಾ ಇದ್ದಾರೆ ಸೊ ಆ ಒಂದು ವಿಷಯಕ್ಕೆ ಎಷ್ಟು ಕಮೆಂಟ್ ಮಾಡಿದ್ರು ಸಾಕಾಗಲ್ಲ ಅಮ್ಮಗೆ ಐ ರಿಯಲಿ ಅಪ್ರಿಷಿಯೇಟ್ ಯುವರ್ ಎಫರ್ಟ್ಸ್ ಯಾಕಂದರೆ ಒಬ್ಬ ಇಂಜಿನಿಯರ್ ಆಗಿ ಅದು ಒಂದು NIT ಅಂತ ಇನ್ಸ್ಟಿಟ್ಯೂಷನಲ್ಲಿ MTech ಮಾಡ್ಕೊಂಡು ನೀವು ಇಲ್ಲಿ ಬಂದು ಫಾರ್ಮಿಂಗ್ ಮಾಡ್ತಿದ್ದೀರ ಅಂದರೆ ಎಲ್ರಿಗೂ ಇನ್ಸ್ಪಿರೇಷನ್ ಅದು ಸೀರಿಯಸ್ಲಿ ಸೊ ಥ್ಯಾಂಕ್ಸ್ ಫಾರ್ ದ್ಯಾಟ್ ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀವಿ ಇಷ್ಟೊಂದು ಒಳ್ಳೆ ಇನ್ಫಾರ್ಮೇಷನ್ ನನ್ನ ಪ್ರಕಾರ ಒಂದೇ ಟೇಕಲ್ಲದು ಅಮೋಘವರು ಸ್ಟ್ರೈಟಾಗಿ ಪಟ 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 ಅಂತ ಹೇಳ್ತಾರೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀವಿ ಇಷ್ಟ ಆದರೆ ಲೈಕ್ ಮಾಡಿ ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಅಂಕುರ ಫಾರ್ಮ್ ಅವ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಬಿಡಿ ಸೊ ನಾವೆಲ್ಲರೂ ನಿಮ್ಮನ್ನು ಇನ್ನೊಂದು ವೀಡಿಯೋದಲ್ಲಿ ಮೀಟ್ ಆಗ್ತಾ ಇಲ್ತನ ಟೇಕ್ ಕೇರ್ ಬಾಯ್ ಲವ್ ಯು ಆಲ್ ಸಿ ಯು